कंस मान ले रेखा रे मालिनी रेखा रे गुलाबी ಏನು ಮಾಡಬೇಡ ಪ್ಲೀಸ್ ಅಯ್ಯೋ ಏನು ಮಾಡಬೇಡ ಗುಲಾಬಿ ಪ್ಲೀಸ್ ಏನು ಮಾಡಬೇಡ ನನಗೆ ಅಯ್ಯೋ ಅಣ್ಣ ಯಾಕೆ ಹಿಂಗ ಮಾತಾಡ್ತಿದ್ದೀರಾ ನಾನು ಏನು ಮಾಡ್ತೀನಿ ನಿಮಗೆ ನನಗೆ ಗೊತ್ತು ನೀನೇ ದೆವ್ವ ನೀನೇ ಎಲ್ಲರೂ ನಿಂಗ ಆಟಾಡ್ತಾರದು ಅಣ್ಣ ನೀವು ಏನೇನೋ ಮಾತಾಡ್ತಿದ್ದೀರಾ ನೈಟ್ ನನಗೆ ನಿದ್ದೆ ಬಂದ್ಬಿಟ್ಟಿತ್ತು ಮಲ್ಕೊಂಡು ಬಿಟ್ಟಿದ್ದೆ ಬೆಳಿಗ್ಗೆ ಎದ್ದು ನೋಡಿದ್ರೆ ರೇಖಾ ಅವರದು 10 ಮಿಸ್ ಕಾಲ್ ಇತ್ತು ಏನಾಯ್ತಪ್ಪ ಅಂತ ಬೆಳಿಗ್ ಬೆಳಿಗ್ಗೆನೇ ಎದ್ದು ಬಿದ್ದು ಬಂದ್ರೆ ನೀವು ನೋಡಿದ್ರೆ ನನ್ನನ್ನೇ ದೆವ್ವ ಅಂತಿದ್ದೀರಾ ಬೆಳಕಾಗೋಯ್ತಾ ಹೇ ಬೆಳಕಾಗೋಬಿಟ್ಟಿದೆ ಹೋರಿ ಶಂಕರು ನಿಮ್ಮನ್ನ ಎಫ್ಸಿ ಎಫ್ಸಿ ಸಾಕಾಗೋಯ್ತು ಡೋರ್ ತೆಗೆದು ನೋಡಿದ್ರೆ ಗುಲಾಬಿ ಬಂದಿದ್ಲು ನಾವಿಬ್ರು ಹೋಗಿ ಕರ್ಕೊಂಡು ಬಂದ್ವಿ ಹೌದಾ ಗುಲಾಬಿ ಈ ಮನೆಯಲ್ಲಿ ದೆವ್ವದ ಕಾಟ ಜಾಸ್ತಿ ಆಗಿಬಿಟ್ಟಿದೆ ವಿಚಿತ್ರ ವಿಚಿತ್ರವಾಗಿ ಸೌಂಡ್ ಬರುತ್ತೆ ಗೊತ್ತಾ ನಿನಗೆ ಹೌದಾ ಕೇಳಿಸ್ಕೊಂಡ ಇದೇ ರೀತಿ ಸೌಂಡು ಜೀವ ಬಾಯಿ ಬಂದಂಗೆ ಆಗ್ಬಿಟ್ಟಿದೆ ಅಣ್ಣ ಯಾವ್ದು ಸೌಂಡ್ಗೆ ನೀವು ಹೆದರ್ಕೋತಿದ್ರೆ ಅಷ್ಟೇ ನಂಗೆ ಯಾಕೋ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲ ಒಂದ್ ಕೆಲಸ ಮಾಡೋಣ ಹೋಗಿ ದೀಪ ಹಚ್ಚೋಣ ಒಂದ್ ನಿಮಿಷದವರೆಗೂ ದೀಪ ಆರಿಲ್ಲ ಅಂದ್ರೆ ದೆವ್ವ ಇಲ್ಲ ಅಂತ ಅರ್ಥ ದೀಪ ಆರಿದ್ರೆ ದೆವ್ವ ಇದೆ ಅಂತ ಅರ್ಥ ಸರಿ ದೀಪ ಹಚ್ಚೋಣ ಸರಿ ದೀಪ ಇಡೋಣ ಒಂದ್ ನಿಮಿಷ ಆಯ್ತು ದೀಪ ಆರಿಲ್ಲ ಗುಲಾಬಿ ಹೇಳ್ದಂಗ್ ಈ ಮನೇಲಿ ದೆವ್ವ ಇಲ್ಲ ಇನ್ನು 3 ಸೆಕೆಂಡ್ಸ್ ಇದೆ ಹೌದಾ 10 ಮಿನಿಟ್ಸ್ ಬಿಡೋಣ ಆ 1 ಆ 2 ಆ 3 ಯಾಕೆ ಇಷ್ಟೊಂದೆಲ್ಲ ಎದ್ರುಕೋತಿದ್ದೀರಾ ಅಯ್ಯೋ ನಿನ್ ಕಣ್ಣಾರೆ ನೋಡ್ತಾ ಇಲ್ವಾ ಯಪ್ಪ ಇದೇನೋ ವಿಚಿತ್ರವಾಗಿದೆಯಲ್ಲ ಅಯ್ಯೋ ಗಂಡ್ಸಾಗಿ ನಾನು ಫಸ್ಟ್ ಟೈಮ್ ಇಷ್ಟು ಹೆದರ್ತಾರದು ಏನಿರಬಹುದು ಯಾರೋ ಬಂದ್ರು ಅನ್ಸುತ್ತೆ ಬನ್ನಿ ಬಾಗಿಲು ತೆಗೆದ್ರೆ ನೀನೇ ಹ್ಯಾಂಡಲ್ ಮಾಡು ನಾವ್ ಇಲ್ಲಿದ್ದೀವಿ ಅಂತ ಹೇಳ್ಬೇಡ ಅಯ್ಯೋ ಸರಿ ಎಲ್ರೂ ಇಲ್ಲ ಇರಿ ನಾನು ಹೋಗಿ ತೆಗಿತೀನಿ ಇವಳು ಹೋಗ್ಬಿಟ್ಟು ನಮ್ಮ ಅಡ್ರೆಸ್ ಕೊಟ್ಬಿಟ್ರೆ ಬನ್ನಿ ನಾವು ಹೋಗೋಣ ನಮಸ್ತೆ ಯಾರು ನೀವು ನಾನು ಶಶಿಧರ್ ಅಂತೇಳಿ ರೇಖಾ ಅವ್ರ ರಿಲೇಷನ್ ಹೌದಾ ಬನ್ನಿ ಹಾ ಓಕೆ ಯಾರು ಶಶಿ ನೀನೇನು ಮತ್ತೆ ನಮ್ಮ ಮನೆಗೆ ಬಂದ್ಬಿಟ್ಟಿದ್ಯಲ್ಲ ನೆನ್ನೆ ಕಾರ್ಡ್ ಕೊಡಕ್ ಬಂದಿದ್ನಲ್ಲ ಗಾಬರಿಲಿ ಇಲ್ಲೆಲ್ಲ ಮೊಬೈಲ್ ಬಿಡಿಸ್ಕೊಂಡು ಹೋಗ್ಬಿಟ್ಟಿದ್ದೀನಿ ನೆನ್ನೆ ಎಷ್ಟೋ ಸಲ ಕಾಲ್ ಮಾಡಿದೆ ನೀವು ಕಾಲ್ ಪಿಕ್ ಮಾಡ್ಲಿಲ್ಲ ಮೊಬೈಲ್ ರಿಂಗ್ ಆಗ್ಲಿಲ್ಲ ನಾನ್ ಕಾಲ್ ಮಾಡಿದ್ದು ನಿಮ್ ಫೋನ್ಗಲ್ಲ ನನ್ ಫೋನ್ಗೆ ನಿನ್ ಫೋನ್ ನಮ್ಗೇನ್ ಗೊತ್ತು ನಮ್ಮ ಅವಸ್ಥೆ ನಮ್ಗೆ ಆಗಿದೆ ಯಾರು ಇವರು ಇವನಾ ನಮ್ ಚಿಕ್ಕಪ್ಪನ ತಂಗಿ ಮಗ ಇವನ್ ಮದ್ವೆ ಇದೆ ಅದಕ್ಕೆ ಇನ್ವಿಟೇಷನ್ ಕೊಟ್ಟೋಗೋಣ ಅಂತ ನೆನ್ನೆ ಬಂದಿದ್ದ ನನ್ ಫೋನ್ ಇಲ್ಲೆಲ್ಲೋ ಬಿದ್ದಿದೆ ಒಂದ್ ಕಾಲ್ ಮಾಡ್ಬೋದಾ ನಂಬರ್ ಹೇಳಿ 8147 ಏನ್ರಿ ಈ ಸೌಂಡು
ನನ್ ಫೋನ್ ರಿಂಗ್ ಟೋನು. ಮತ್ತೆ ಅವಾಗ ಅವಾಗ ಜಲ್ 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 ಅಂತ ಸೌಂಡ್ ಬರ್ತಿತ್ತಲ್ಲ ಅದು. ಅಯ್ಯೋ ಅದ ನನ್ಗೆ ಆರ್ಆರ್ ಮೂವಿನ ತುಂಬಾ ಇಷ್ಟ, ಅದಕ್ಕೆ ಜಲ್ ಜಲ್ ಅನ್ನೋದನ್ನ ಮೆಸೇಜ್ ಟೂನ್ ಇಟ್ಕೊಂಡಿದ್ದೀನಿ. ಮತ್ತೆ ಆಗಾಗ ರೇಖಾ ರೇಖಾ ಅಂತ ಕರಿತಿತ್ತು. ಅಯ್ಯೋ ನಾನು ಮದ್ವೆ ಆಗ್ತಾ ಇರೋ ಹುಡುಗಿ ಹೆಸರು ಕೂಡ ರೇಖಾನೇ, ಆದ್ರೆ ಅವಳು ಕಾಲ್ ಮಾಡಿದ್ರೆ ಮಾತ್ರ ರೇಖಾ ರೇಖಾ ಅಂತ ಬರುತ್ತೆ. ಚೆನ್ನಾಗಿದೆಯಲ್ಲ ಚೆನ್ನಾಗಿದೆಯಲ್ಲ. ಈ ಮನೇಲಿದೆ ರೀ, ನಿಮ್ ಫೋನಿಗೆ ಕಾಲ್ ಮಾಡ್ತೀನಿ, ಹೋಗಿ ಹುಡ್ಕೊಳ್ಳಿ. ಹಾ ಸರಿ ಮಾಡಿ. ಸಿಕ್ತು ಆ ಫೋನ್ ಸಿಕ್ತು. ಹಾ ಇದೆ. ಯಾವಾಗ ನಿಮ್ ಮದ್ವೆ? ನಾಡಿದ್ದು. ನಾಡಿದ್ದಲ್ಲ, ಸ್ವಲ್ಪ ಬನ್ನಿಲಿ. ನೀನ್ ಚೌಟ್ರಿಗೆ ಹೋಗೋದ್ ಬೇಡ, ಡೈರೆಕ್ಟ್ ತಂಗಿ ಮಗ ಅಂತ ಪ್ರಾಣ ಹೋಗಿ ತಮ್ದಿಲ್ಲ ಸರ್. ಸರ್ ಬೇಡ ಸರ್, ಹೊಡಿಬೇಡಿ ಸರ್. ಯಾಕ್ ಸರ್ ಏ ಊಟಾರ್ ಹೊಡಿಬೇಡಿ ಸರ್. ಇದೇ ರಿಂಗ್ ಟೋನ್ ಇಟ್ಕೋಬೇಕಾಗಿತ್ತ? ಬೇರೆ ರಿಂಗ್ ಟೋನ್ ಸಿಗ್ಲ ಅಲ್ವ ನನ್ಗೆ? ಚೆನ್ನಾಗಿದೆಲ್ವ ಸರ್, ಪ್ರಾಣ ಹೋಗಿತ್ತಲ್ಲ ನಮ್ದು. ನನ್ನ ಗಂಡು ಸ್ತನಕ್ಕೆ ಸವಾಲಾಗಿತ್ತು. ಏನಪ್ಪ ಮಾಡ್ಲಿ, ಯಾವನೋ ಆಟೋ ತಗೊಂಡೋದ, ಇನ್ನೂ ತಂದ್ಕೊಟ್ಟಿಲ್ಲ. ಓನರ್ ಫೋನ್ ಮಾಡಿದ್ರೆ ಏನಪ್ಪ ಹೇಳಿ, ಯಾರ್ದು ತೇರು ಎಲ್ಲಮ್ಮನ ಜಾತ್ರೆ, ಹಗ್ಗ ಮಾತ್ರ ನಮ್ ಕೈಲಿ. ಹಂಗಾಗೋಯ್ತು ಸ್ವಾಮಿ ದೇವ್ರೆ, ಇವತ್ತು ಓನರ್ ಫೋನ್ ಬರ್ಲಿಲ್ಲ ಅಂದ್ರೆ ಆಟೋ ಚಕ್ರಕ್ಕೆ ಎಕ್ಸ್ಟ್ರಾ ಬ್ಲೋ ಹೊಡಿಸ್ತೀವಿ. ಹಾ ಯಾರಪ್ಪ ಫೋನು? ಓನರೇ ಫೋನ್ ಮಾಡ್ತವನೆ. ಹಲೋ ಸ್ವಾಮಿ, ವಾನರ? ವಾನರ್ ಅಲ್ಲ ಓನರು. ಅದೇ ಓನರು ಎಲ್ಲಿಂದ? ಪೊಲೀಸ್ ಸ್ಟೇಷನ್ ಇಂದ. ಮನೆ ಹತ್ರ ಬಂದು ಗಾಡಿ ತೋರಿಸ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಮೂರ್ ದಿನ ಆಯ್ತು ಬಾಡಿಗೆ ಕೊಟ್ಟು. ಅಯ್ಯೋ, ಆಟೋನ ಅಡ ಇಟ್ಟಿದ್ರೆ ಇಲ್ಲ ಮಾರ್ಬಿಟ್ಟಿದ್ರೆ? ಸ್ವಾಮಿ ವಾನರ? ವಾನರ ಅಲ್ರಿ ಓನರು. ನಾನು ಯಾರು? ಅಪ್ಪಟ ಶಂಕರಣ್ಣನ ಅಭಿಮಾನಿ ಆಟೋ ಶಂಕರ್. ನಾನು ಅಡ್ವೋಟ್ ಕೆಲಸ ಮಾಡ್ತೀನ, ಚಾನ್ಸ್ ಇಲ್ಲ. ರಾತ್ರಿ ಎಲ್ಲ ನೈಟ್ ಡ್ಯೂಟಿ ಮಾಡಿ ಮಾಡಿ ರಟ್ಟೆಗಳೆಲ್ಲ ಊದಿ ತೊಡೆಗಳಾಗ್ಬಿಟ್ಟಿದ್ದಾವೆ. ಹಾ, ರಟ್ಟೆಗಳೆಲ್ಲ ಊದಿ ತೊಡೆಗಳಾಗ್ಬಿಟ್ಟಿದ್ದಾವೆ. ಏನು ಅಂತ ಹೇಳಿ, ಒಬ್ಬ ಬರ್ತಾನೆ ರೈಲ್ವೆ ಸ್ಟೇಷನ್ ಹತ್ರ ಬಿಡು ಅಂತಾನೆ, ಮತ್ತೊಬ್ಬ ಬರ್ತಾನೆ ಶಂಕರಣ್ಣ ನೀನೇ ಬೇಕು ಅಂತಾನೆ, ಇನ್ನೊಬ್ಬ ಬರ್ತಾನೆ ನನ್ನನ್ನು ಬಾರ್ ಹತ್ರ ಬಿಡು ಅಂತಾನೆ, ಬಾರ್ ಹತ್ರ ಬಿಟ್ರೆ ಕಂಪ್ನಿ ಕೊಡು ಅಂತಾನೆ. ಏನು ಅಂತ ಹೇಳಿ, ರಾತ್ರಿ ಎಲ್ಲ ಗಾಡಿ ಓಡಿಸಿ ಓಡಿಸಿ ಸುಸ್ತಾ ಬಿಡಿದೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಅಷ್ಟು ಡಿಮ್ಯಾಂಡ್ ಇದೆಯಾ ನನ್ನ ಆಟೋಗೆ? ಚಿತು, ಡಿಮ್ಯಾಂಡ್ ಇರೋದು ನಿಮ್ಮ ಆಟೋಗಲ್ಲ, ಈ ಆಟೋ ಶಂಕರ್ಗೆ. ನೋಡಿ, ಯಾವತ್ತು ಗಿಟಾರ್ ಓನರ್ಗೆ ಡಿಮ್ಯಾಂಡ್ ಇರಲ್ಲ, ಅದು ನುಡ್ಸೋ ಆರ್ಟಿಸ್ಟ್ಗೆ ಇರುತ್ತೆ ಡಿಮ್ಯಾಂಡ್. ನೋಡು, ನನ್ಗೇನಾದ್ರೂ ಮೋಸ ಮಾಡಿದ್ರೆ ಬೆಂಡ್ ಎತ್ತಿಸ್ಬಿಡ್ತೀನಿ. ಅಯ್ಯೋ ದಂಡಾಲು ಸ್ವಾಮಿ, ಈಗಲೇ ನಿಮ್ಮ ಮನೆ ಹತ್ರ ಬಂದು ಆಟೋ ತೋರಿಸಿ ಆಟೋಗೆ ಆಯುಧ ಪೂಜೆ ಮಾಡಿಸಿ ಹಳೆ ಬ್ಯಾಲೆನ್ಸು ಕೊಟ್ಟು ಹೋಗ್ತೀನಿ, ಓಕೆನಾ? ಸರಿ ಆಯಿತು. ಇವನು ಮನೆ ಕಾಯುವಾಗ ಹೋಗ, ಎಲ್ಲೋದ್ನಪ್ಪ ಇವನು? ಇವತ್ತು ನಾನು ಓನರ್ಗೆ ಆಟೋ ತೋರಿಸ್ಲಿಲ್ಲ ಅಂದರೆ ನನ್ನ ಕತೆ ಅಷ್ಟೇ. ಕೈ ಮುಗಿತಿದ್ದಂಗೆ ಫೋನ್ ಬಂದ್ಬಿಡ್ತಲ್ಲಪ್ಪ. ಹಲೋ, ಬ್ರೋಕರ್ ಬೋರೇಗೌಡ ಮಾತಾಡ್ತಾವ್ನಿ ಕಣ್ ಹೇಳಿ. ಹಾ, ಏನು ಮಾಡೋ ಸ್ವಾಮಿ, ಬ್ರೋಕರ್ ಕೆಲಸನೇ ತಲೆ ಕೆಟ್ಟ ಕೆಲಸ. ಚೆಂದಾಗಿರೋ ಸೈಟ್ ಕೊಡ್ಸೋರೆ ವಾಸ್ತು ಇಲ್ಲ, ಪೂರ್ವದಲ್ಲಿ ಅಳ್ಳಾದೆ ಉತ್ತರದಲ್ಲಿ ಎತ್ತರ ಅದೆ ಅಂತಿದ್ದಾರೆ, ಏನು ಮಾಡೋ? ಜೆ ಸಿ ಬಿ ತಂದು ಮಟ್ಟ ಮಾಡಿಸ್ಕೊಳ್ಳಿ, ಯಾವನ್ ಬೇಡ ಅಂದನು? ಹಾ, ದಕ್ಷಿಣದಲ್ಲಿ ಕೆರೆ ಇದ್ದದ ರೇ ಸ್ವಾಮಿ, ನಾ ಏನು ಮಾಡಲಿ? ಕೆರೆ ತಗೊಂಡೋಗಿ ಉತ್ತರಕ್ಕೆ ಇಡೋಕ್ಕಾದ್ದ? ಅಯ್ಯಾ, ಕೆರೆ ದಂಡಲ್ಲಿ ಕೂತಿರೋರ್ನೇ ಎದ್ದೊಳ್ಸೋಕ್ಕಾಗಲ್ಲ, ಇನ್ ಕೆರೆ ತಗೊಂಡೋಗಿ ದಂಡಕ್ಕೆ ಇಡೋಕ್ಕಾದ್ದ? ಅಯ್ಯಾ ರೇ ಸ್ವಾಮಿ, ಎಷ್ಟೊತ್ತು ಬರಬೇಕು ಅಂತ ಹೇಳಿ ಬರ್ತೀನಿ, ಇಡಿ ಫೋನ್ನ. ಫೋನ್ ಮಾಡೋಣ. ಯಾರಪ್ಪ ಇದು? ಓ ಹಲೋ. ಅದೇ ನಿನ್ನೆ ನನ್ನ ತಮ್ಮನಿಗೆ ಗಾಡಿ ಕೊಟ್ಟಿದ್ರಲ್ಲ ಸರ್, ಅವ್ರ ಅಣ್ಣ ಮಾತಾಡ್ತಿರೋದು. ತಮ್ಮಂಗೇನಾಯ್ತು? ಹಾ, ಗಂಡ್ ಮಗು ಆಯ್ತು. ತಮ್ಮಂಗ? ಏ ಅಲ್ಲ ಸರ್, ನನ್ನ ತಮ್ಮನ ಹೆಂಡತಿಗೆ. ಅಯ್ಯೋ, ನಿನ್ನೆ ನನ್ನ ತಮ್ಮನಿಗೆ ಆಟೋ ಕೊಟ್ಟಿದ್ರಲ್ಲ, ನಿಮ್ಗೆ ವಾಪಸ್ ಕೊಡ್ಬೇಕಿತ್ತು, ಎಲ್ಲಿ ಸಿಗ್ತೀರಾ? ಅದೇ ನಿಮ್ಮ ಸಾಫ್ಟ್ವೇರ್ ಫ್ರೆಂಡ್ ಇದಾರಲ್ಲ, ಅವರೇ ಈ ನಂಬರ್ ಕೊಟ್ಟಿದ್ದು. ಸಾಫ್ಟ್ವೇರು ನಾನೇ, ಹಾರ್ಡ್ವೇರು ನಾನೇ. ಹಲೋ ಬ್ರದರ್, ಒಂದು ಕೆಲಸ ಮಾಡಿ, ನೀವು ಗೌರಿಪುರದ 4th ಕ್ರಾಸಿಗೆ ಬಂದು 3th ಕ್ರಾಸಲ್ಲಿ ಇಳಿದು
ಲೆಫ್ಟ್ ತಗೊಂಡು ರೈಟ್ ತಿರುಗಿದ್ರೆ ಅಲ್ಲಿ ನೆಲದ ಮೇಲೆ ಒಂದು ಮರ ಇರುತ್ತೆ, ಅಲ್ಲಿ ಬಂದು ಗಾಡಿ ನಿಲ್ಸಿ. ಓಕೆನಾ ಸರ್? ಸುಮ್ಮನೆ ಕನ್ಫ್ಯೂಸ್ ಮಾಡಬೇಡಿ ಸರ್, ಒಂದು ಕೆಲಸ ಮಾಡಿ, ಲೊಕೇಶನ್ ಕಳಿಸ್ಬಿಡಿ, ಅಲ್ಲಿಗೆ ಬಂದ್ಬಿಡ್ತೀನಿ. ಆಯ್ತು ಬ್ರದರ್, ಇದೇ ನಂಬರ್ ಅಲ್ಲೋ ನಿಮ್ದು, ಸೇವ್ ಮಾಡಿಕೊಂಡು ಲೊಕೇಶನ್ ಶೇರ್ ಮಾಡ್ತೀನಿ, ಬನ್ನಿ. ಶೇರ್ ಮಾಡ್ಬಿಡೋಣವೆ. ಆಟೋ ತಂದ ಅಣ್ಣ ವಾಟ್ಸಪ್ ಅಲ್ಲಿ. ಹಾಂ, ಇಲ್ಲಿದೆ, ಶೇರ್ ಆಯ್ತು. ಅಪ್ಪ ತೋರ್ಸಪ್ಪ. ಇದೇನಪ್ಪ ಇದು? ಒತ್ತಾರೆ ಒತ್ತಾರೆ ನೆಂಟ ರೋಡಿಗೆ ಬಂದ್ಬಿಟ್ಟವನೇ. ಕೇಳ, ಇವನಾಕಪ್ಪ ಬತ್ತವನೆ? ಅಯ್ಯೋ, ಓ ನೆಂಟ, ಇದೇನು ಒತ್ತಾರೆ ಒತ್ತಾರೆ ರೋಡ್ ಕೈಕಂಡು ನಿಂತು ಬಿಟ್ಟಿದೆ? ಅಲ್ಲೇ ಕಣಯ್ಯ, ನೀನು ಸಾಫ್ಟ್ವೇರ್ ಅಲ್ವಾ? ಹೌದು ನೆಂಟ. ಸಾಫ್ಟ್ವೇರ್ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅಂತಾರೆ. ನೀನೇನು ವರ್ಕ್ ಫ್ರಮ್ ರೋಡಾ? ರೀ ಬೋರ್ಗೌಡ್ರೆ. ಅದು ಬೋರ್ಗೌಡ ಅಲ್ಲ, ಬೋರೆಗೌಡ. ಅದೇ ಬೋರೆಗೌಡ್ರೆ. ವರ್ಕ್ ಫ್ರಮ್ ಹೋಮ್ ಅಂದ್ರೆ ಏನ್ರಿ? ಹಟ್ಟಿಲ್ ಕೆಲ್ಸ ಅಂತ. ಹಟ್ಟಿಲ್ ಕೆಲ್ಸ ಅಂದ್ರೆ ಮನೆ ಕೆಲ್ಸ ಅಂತ. ಮನೆ ಕೆಲ್ಸ ಮಾಡಕ್ ನಾನೇನು ಮನೆ ಕೆಲ್ಸದವನೇನ್ರಿ? ನಾನು ಸಾಫ್ಟ್ವೇರ್ ರೀ, ಆಫೀಸಿಗೆ ಹೋಗ್ತೀನಿ. ಇಲ್ಲಿ ನೋಡಿ ಲ್ಯಾಪ್ಟಾಪ್. ಎಲ್ಲಿ ತೋರಿಸು? ಲ್ಯಾಪ್ಟಾಪ್ ವರ್ಕ್ ತೆಗೆದ್ರೆ ಬಿಸಿಲಿಗೆ ಒಣಗೋಗುತ್ತೆ. ಲ್ಯಾಪ್ಟಾಪ್ ಬಿಸಿಲು ಒಣಗೋದ? ಬಿಡು ಅಂಟ. ಯಾರ ಕಾಯ್ತಾ ಇದೆ? ಕ್ಯಾಬ್ಗೆ. ಓ, ಎಂಟು ಚಕ್ರ ಬೆಂಚ್ ಕಾರು? ಎಸ್, ಯುವರ್ ರೈಟ್. ಬರೋದು ಎಷ್ಟೊತ್ತಾದ್ದು? ಇನ್ನ ಅರ್ಧ ಗಂಟೆ ಆಗುತ್ತೆ. ಒಳ್ಳೇದಾಯ್ತು ಕಂಬಿಡು. ಅಟ್ಟ ರೋಡಿಗೆ ಬಂದ್ರು ರೊಮ್ಯಾನ್ಸ್ ಮಾಡ್ತಾ ಇರ್ಬೇಕಂತೆ. ನನಗೂ ಯಾವ್ದೋ ಒಂದು ಕಾಲು ಬರ್ಬೇಕು, ಅಷ್ಟೊತ್ತರು ಕಾಯ್ತಾ ಇರ್ತೀನಿ. ಎರಡು ಕಾಲು ಇಲ್ಲೇ ಇದೆಯಲ್ಲಪ್ಪ. ಕೈ ಕಾಲಲ್ಲ, ಫೋನ್ ಕಾಲು. ಅಯ್ಯೋ ಸತ್ತೆ ನಾನು. ಆ ಪಾಪಿ ಬೇರೆ ಲೊಕೇಶನ್ ಶೇರ್ ಮಾಡಿದ್ದೀನಿ, ಬಂದ್ಬಿಟ್ರೆ. ನಂಟ ಏನದು ಪಾಪಿ? ಪಾಪಿ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕಣಯ್ಯ, ಲ್ಯಾಪ್ಟಾಪ್ ಹೆಸರು PIL. ಹಳದೊಂದು ಲೇಟ್ ಆಗಿ ಬರ್ಲಿ. ಏನ್ ಲೇಟು? ಇಂಟರ್ನೆಟ್ ನೆಟ್ಟು ಬೋಲ್ಟು ಅಲ್ಲ, ಇಂಟರ್ನೆಟ್. ಯಾವ್ದೋ ಉಂಟು, ನಡಿ ಕಲ್ ಮೇಲೆ ಕುತ್ಕೊಂಡ್ ಮಾತಾಡೋ. ಬಾ ನಂಟ. ಸರ್ ನಮಸ್ತೆ ಸರ್. ಹಾ ನಮಸ್ಕಾರ, ಹೇಳಿ ಸರ್. ಸ್ಟೋರ್ ಕೀಪರ್ ಗೋಪಾಲ ಅಂದ್ರೆ ನೀವೇನಾ ಸರ್? ಹೌದು ನಾನೇ, ಏನಾಗಬೇಕಾಗಿತ್ತು ಹೇಳಿ ಸರ್. ಒಂದ್ ಡಾಕ್ಯುಮೆಂಟ್ ಬೇಕಿತ್ತು. ಹೋದ ತಿಂಗಳದ್ದು, ಹೋದ ವರ್ಷದ್ದು? ಸರ್ ನೋಡಿ, ಈ ಸರ್ವೆ ನಂಬರ್ ಸಂಬಂಧಪಟ್ಟ ಗೌರಿಪುರದ್ದು 20-30 ವರ್ಷದ ಹಳೆ ಡಾಕ್ಯುಮೆಂಟ್ ಬೇಕಿತ್ತು. 20-30 ವರ್ಷದ ಹಳೆ ಡಾಕ್ಯುಮೆಂಟ್ ಸರ್? ಏನಕ್ಕೆ ನಿಮ್ಗದು ಬೇಕಿತ್ತು ಸರ್? ಸ್ವಲ್ಪ ಹುಡುಕೊಡ್ತೀರಾ ಪ್ಲೀಸ್? ಯಾಕೆ ಬೇಕಿತ್ತು, ಏನ್ ಕಾರಣ, ನಿಮ್ಗೂ ಅದಕ್ಕೂ ಸಂಬಂಧ ಏನು, ಖಾತೆ ಯಾರಿಗೆ ಸೇರಿದ್ದು? ಸರ್ ಅದು ನನಗೆ ಬೇಕಾದವ್ರದ್ದೆ, ಸ್ವಲ್ಪ ಅರ್ಜೆಂಟ್ ಇತ್ತು, ಹುಡುಕೊಡ್ತೀರಾ ಪ್ಲೀಸ್? ಡಾಕ್ಯುಮೆಂಟ್ಸ್ ತಗೊಂಡೋಗಿ ಡೂಪ್ಲಿಕೇಟ್ ಮಾಡಿ ನೀವು ಇನ್ಯಾರಿಗಾದ್ರೂ ಕೊಟ್ಬಿಟ್ರೆ? ಏನ್ ರಿಯಲ್ ಎಸ್ಟೇಟ್ ತಂದೆನಾ? ಲ್ಯಾಂಡ್ ವ್ಯಾಲ್ಯೂ ಎಷ್ಟಿದೆ ಅಂತ ಗೊತ್ತಾ ಈಗ? ಅಯ್ಯೋ ಹಾಗೆಲ್ಲ ಏನು ಇಲ್ಲ, ನಾನು ತಹಶೀಲ್ದಾರ ಹತ್ರ ಮಾತಾಡಿದ್ದೀನಿ, ಅವ್ರು ಇಲ್ಲೇ ಸಿಗುತ್ತೆ ಹೋಗಿ ಅಂತ ಕಳ್ಸಿದ್ರು. ತಹಶೀಲ್ದಾರ್ರಿಗೆ ಏನ್ರಿ ಗೊತ್ತಾಗತ್ತೆ, ಫ್ಯಾನ್ ಕೆಳಗಡೆ ತಣ್ಣಗೆ ಕೂತಿರ್ತಾರೆ ಹೇಳ್ತಾರೆ. ಧೂಳು ತುಂಬಿರೋ ರೂಮಲ್ಲಿ ಕೆಲಸ ಮಾಡ್ತಿರೋದು ನಾನು. 20-30 ವರ್ಷದ ಹಿಂದಿನ ಡಾಕ್ಯುಮೆಂಟ್ಸ್ ಹುಡ್ಕೋದಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ನನಗೆ ಡಾಕ್ಯುಮೆಂಟ್ ಸಿಗಬೇಕು ಅಂದ್ರೆ ನಾನು ಏನು ಮಾಡಬೇಕು? ಒಂದು ಸ್ವಲ್ಪ ದುಡ್ಡು ಕೊಡಿ, ಹುಡುಕ್ಕೊಡ್ತೀನಿ. ಸರ್ ನೀವು ಮಾಡ್ತಿರೋ ಸರ್ಕಾರಿ ಕೆಲಸ ದೇವ್ರ ಕೆಲಸ ಇದ್ದ ಹಾಗೆ. ನೀವು ನೋಡಿದ್ರೆ ಲಂಚ ಕೇಳ್ತಿದ್ದೀರಲ್ಲ, ಇದೆಲ್ಲ ತಪ್ಪಲ್ವಾ ಸರ್? ದೇವ್ರ ಕೆಲಸ ಅಂತ ನಿಮ್ ಡಾಕ್ಯುಮೆಂಟ್ಸ್ ದೇವ್ರ ಹತ್ರ ಹೋಗಿ ಕೇಳಿದ್ರೆ ಸಿಗುತ್ತಾ? ನನ್ನ ಹತ್ರ ತಾನೇ ಕೇಳ್ತಾ ಇರೋದು. ಸರ್ ಹಾಗಿದ್ರೆ ನನ್ ದುಡ್ಡು ಕೊಡ್ಲೇಬೇಕಾ? ಕೊಡಕ್ಕಾಗಿಲ್ಲ ಅಂದ್ರೆ ಬೇಡ ಬಿಡ್ರಿ, ಏನ್ ದುಡ್ಡು ಕೇಳ್ತಾ ಇದಾರೆ ಅಂತ ತಹಶೀಲ್ದಾರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ? ಕೊಟ್ಕೊಡ್ರಿ ಹೋಗ್ರಿ. ಅವ್ರು ಕೇಳಿದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿದೆ ಸರ್, ಇಲ್ಲಿದೆ ಸರ್, ಸಿಕ್ತಿಲ್ಲ ಅಂತ ಕೊನೆ ಕಳೆದೋಗಿದೆ ಅಂತ ಕತೆ ಕಟ್ಬಿಡ್ತೀನಿ. ನಿಮ್ ಡಾಕ್ಯುಮೆಂಟ್ಸ್ ಈ ಜನ್ಮದಲ್ಲಂತೂ ನಿಮ್ಗೆ ಸಿಗಲ್ಲ, ಹೋಗ್ರಿ. ಅಯ್ಯೋ ಸರ್ ಹಾಗೆಲ್ಲ ಹೇಳ್ಬೇಡಿ, ನನ್ನ ಹತ್ರ ಸರ್ವೆ ನಂಬರ್ ಎಲ್ಲ ಇದೆ. ರೇ ಸರ್ವೆ ನಂಬರ್ ಇರಲಿ ಇಲ್ಲದೆ ಇರಲಿ, ಯಾವ ಡಾಕ್ಯುಮೆಂಟ್ಸ್ ಎಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಹೇಳಿದಷ್ಟು ದುಡ್ಡು ಕೊಟ್ಟರೆ ನಿಮ್ಮ ಡಾಕ್ಯುಮೆಂಟ್ಸ್ ನಿಮ್ಗೆ ಸಿಗುತ್ತೆ, ಇಲ್ಲಾಂದರೆ ನಾನೇನು ಮಾಡೋಕ್ಕಾಗಲ್ಲ. ಹೋಗ್ರಿ ಸುಮ್ಮನೆ, ತಲೆ ತಿನ್ನಬೇಡಿ.
ಯಪ್ಪ ಏನ್ ಬಿಸ್ಲು ನಂಟ ಸಿಕ್ಕಾಬಿಟ್ಟೆ ಗೌಡ್ರ ನಿಮ್ಗೆ ಮಾಡೋ ಕೆಲ್ಸ ಅಲ್ವಾ ಯಾವನ್ ಹೇಳ್ದವನಂಟ ಫೋನ್ ಬಂದಿಟ್ಕಲೆ ಓಡಲ್ವಾ ಈಗ್ಲೇ ಹೋಗಿ ನಂಟ ಇವತ್ತು ನಾನು ಎಂಟ್ ಚಕ್ರ ಬೆಂಚ್ ಕರ್ ನೋಡಿದೆ ಹೋಗಲ್ಲ 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 ತೂ ಕರ್ಮ ಇಲ್ಲಪ್ಪ ಅವ್ರು ಹೇಳಿ ಜಾಗಕ್ಕೆ ಬಂದಿದ್ದೀನಿ ಮರ ನೆಲದ ಮೇಲೆ ಇದೆ ಇಲ್ಲದ ಫೋನ್ ಮಾಡೋಣ ಅಯ್ಯೋ ಅಲ್ಲೇ ಇದಲ್ಲಪ್ಪ ಹಲೋ ಸರ್ ನೀವು ಹೇಳಿ ಜಾಗದಲ್ಲಿ ಇದ್ದೀನಿ ಒಂದು ನಿಮಿಷ ಒಂದೇ ಒಂದು ನಿಮಿಷ ಹಲೋ ಬೋರ್ಗೌಡ್ರೆ ಅದು ಬೋರ್ಗೌಡ ಅಲ್ಲ ಬೋರೇಗೌಡ ಅದೇ ಬೋರೇಗೌಡ್ರೆ ನನಗೊಂದು ಸ್ವಲ್ಪ ಕೆಲಸ ಇದೆ ಹಿಂಗೋಗಿ ಹಿಂಗ್ ಬರ್ತೀನಿ ಇಲ್ಲೇ ಕೂತೀರಿ ನಂಟ ನಾ ಹೇಳಿಲ್ವಾ ನಾನು ಇವತ್ತು ಎಂಟು ಚಕ್ರ ಬೆಂಚ್ ಕಾರ್ ನೋಡಿದೆ ಹೋಗಲ್ಲ 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 ಸತ್ಯನಾಶ್ ಸತ್ಯನಾಶ ಯಾರದು ಅದು ನಮ್ಮ ಯೂನಿಟ್ ಮ್ಯಾನೇಜರು ಸರ್ವನಾಶ್ ಅವ್ರ ತಮ್ಮ ಸತ್ಯನಾಶ್ ನನಗೊಂದು ಕಾಲ್ ಇದೆ ಪರ್ಸನಲ್ ಕಾಲ್ ನೀವು ಇಲ್ಲೇ ಕೂತೀರಿ ಆಯ್ತಾ ಆಗಲ್ಲ ಅನ್ಬೇಡ ಆಗಲ್ಲ ನಾ ಹೇಳಿಲ್ವಾ ಅಷ್ಟೇ ಅಲ್ಲ ರೀ ನನ್ನ ಪರ್ಸನಲ್ ಕಾಲು ಸೈಡ್ಗೆ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ನನ್ನ ಕಂಪ್ನಿಯಿಂದ ನೀವು ಇಲ್ಲೇ ಕೂತೀರಿ ಏನ ಮಾಡ್ಕೊಳಪ್ಪ ಬರಂಗಿಲ್ಲ ಹಾ ಆಯ್ತು ಹೋಗು ಹಲೋ ಹೇಳಿ ಸರ್ ಕೇಳಿಸ್ತಾ ಇದೆ ಹಲೋ ನೆಟ್ ಪ್ರಾಬ್ಲಮ್ ಕರೆಕ್ಟ್ ಗೌಡ್ರೆ ನಾನು 5 ರೂಪಾಯಿ ಉರುಳೋಯ್ತು ಹುಡ್ಕೊಂಡ್ ಬನ್ನಿ ಕಮಿಷನ್ 1 ರೂಪಾಯಿ ಕೊಡ್ತೀನಿ 1 ರೂಪಾಯಿ ಎಸ್ ಎಸ್ ಬಿದ್ದೋಯ್ತಪ್ಪ ಇದು ಹಲೋ ಅಣ್ಣ ಕೇಳಿಸ್ತಿದೆ ಹೇಳಿ ಸರ್ ಆಕ್ಚುಲಿ ನನ್ನ ಫ್ರೆಂಡ್ ಬೈ ಮಿಸ್ ಆಗಿ ಯಾವುದೋ ಮನೆ ಹತ್ರ ನಿಂತ್ಕೊಂಡು ಲೊಕೇಶನ್ ಕಳಿಸ್ಬಿಟ್ಟಿದ್ದಾನೆ ನೀವು ಒಂದು ಕೆಲಸ ಮಾಡಿ ಅಲ್ಲಿ ಆಟೋ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿಗೆ ಬಂದ್ಬಿಡಿ ನನ್ನ ಫ್ರೆಂಡ್ ಅಲ್ಲಿಗೆ ಬಂದ್ಬಿಡ್ತಾನೆ ಆಟೋ ಸ್ಟ್ಯಾಂಡ್ ಹತ್ರನಾ ಬರ್ತೀನಿ ಸರ್ ಎಸ್ ಎಸ್ ಯಪ್ಪ ಆಟೋ ಸ್ಟ್ಯಾಂಡ್ ಹತ್ರ ಹೋಗ್ಬೇಕಂತ ಹಾಳಾಯ್ತು ನಂಟ 5 ರೂಪಾಯಿ ಸಿಕ್ನೇ ಇಲ್ಲ ಹೌದಾ 1 ರೂಪಾಯಿ ಕೊಡಿಲ್ಲಿ 1 ರೂಪಾಯಿ ತಗಳಪ್ಪ ನನ್ನ 5 ರೂಪಾಯಿ ಸಿಕ್ತು ಇಲ್ಲೇ ಬಿದ್ದಿತ್ತು ನಂತ ಯಾಕೆ 1 ರೂಪಾಯಿ ಇಸ್ಕೊಂಡೆ ಈಗ ನೀವು ಹುಡ್ಕೊಟ್ಟಿದ್ರೆ ನಾನು ಎಷ್ಟು ಕಮಿಷನ್ ಕೊಡ್ತಿದ್ದೆ 1 ರೂಪಾಯಿ ಈಗ ನಾನೇ ಹುಡ್ಕೊಟ್ಟಿದ್ದೀನಿ ನೀನು ಎಷ್ಟು ಕಮಿಷನ್ ಕೊಡ್ಬೇಕು 1 ರೂಪಾಯಿ ಅದೇ ಅಲ್ವಾ ಇದು ತಗೊಳ್ಳಿ ಜಿಲೇಬಿ ಯಾಕೆ ಜಿಲೇಬಿ ಅದೇನೋ ಗೊತ್ತಿಲ್ಲ ರೀ ಗುಲಾಬಿ ಹೂ ನೋಡ್ತಿದ್ದಾಗೆ ನಿಮ್ ನೆನಪಾಗತ್ತೆ ನಿಮ್ ನೆನಪಾಗ್ತಿದ್ದಂಗೆ ಈ ಜಿಲೇಬಿ ನೆನಪಾಗತ್ತೆ ಇದೆಲ್ಲ ನಿಮಗೆ ತಗೊಳ್ಳಿ ಹಾ ಅಂದಾಗೆ ಮರ್ತೋಗೋದಕ್ಕೆ ಮುಂಚೆ ಒಂದು ಮಾತು ಹೇಳ್ತೀನಿ ನಮ್ಮಪ್ಪ ನನ್ನನ್ನು ಕೇಳ್ತಾ ಇದ್ರು ಗೌರಿಪುರದ ಕಾಲೋನಿಲಿ ಎಲ್ರಿಗೂ ಗ್ಯಾಸ್ ಕನೆಕ್ಷನ್ ಕೊಟ್ಟಾಯ್ತಾ ಏನು ತೊಂದರೆ ಇಲ್ವಾ ಅಂತ ಹಾಗಾದ್ರೆ ನಿಮ್ಗೆ ಗ್ಯಾಸ್ ಕನೆಕ್ಷನ್ ಯಾವಾಗ ಕೊಡ್ಲಿ ಸದ್ಯಕ್ಕೆ ಬೇಡ ಹೇಳ್ತೀನಿ 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 ಅಂತ ಹೇಳ್ತಾನೆ ಇದ್ದೀರಾ ನಾನು ಕಾಯ್ತಾನೆ ಇದ್ದೀನಿ ಮತ್ತೆ ನೀವೇನಿಲ್ಲಿ ನನಗೂ ಸ್ವಲ್ಪ ತಾಲೂಕ್ ಆಫೀಸಲ್ಲಿ ಕೆಲಸ ಇತ್ತು ಸ್ಟೋರ್ ಕೀಪರ್ ಗೋಪಾಲ್ ಹತ್ರ ಮಾತಾಡ್ಬೇಕಾಗಿತ್ತು ಅದಕ್ಕೋಸ್ಕರ ಬಂದಿದ್ದೆ ಹಾ ನಿಮಗೂ ಏನಾದ್ರೂ ಕೆಲಸ ಇದ್ರೆ ಹೇಳಿ ನಮ್ಮೂರ ಹತ್ರ ತಿಳ್ಕೊಂಡು ಮಾಡ್ಕೊಡ್ತೀನಿ ಇಲ್ಲ ಅಂತದೇನಿಲ್ಲ ಇದ್ರೆ ಖಂಡಿತ ಹೇಳ್ತೀನಿ ಓಕೆ ಸಿಗೋಣ ಮತ್ತೆ ಸಿಗೋಣ ನಮ್ಮ ಅಧ್ಯಕ್ಷನ ಹೆಸರು ಬದಲಾಯಿಸಕ್ಕೆ ಒಂದ್ ಹೊಸ ರೆಸೊಲ್ಯೂಷನ್ ಪಾಸ್ ಮಾಡ್ಬೇಕು ಏನ್ ಹೆಸರು ಇಡೋಣ ಅನ್ಕೊಂಡಿದ್ದೀರಾ ಕಿರಿ ಕಿರಿ ಸೀತಾ ದೇವಿ ಸಕ್ಕತ್ತಾಗಿದೆ ಹೆಸರು ರೀ ಅವ್ರು ಬಂದ್ರು ನೋಡಿ ನೋಡಿ ಯಾರ್ದೋ ಕೋಪನ ಇವಾಗ ನಮ್ಮೇಲೆ ತೋರಿಸ್ತಾರೆ ಎದ್ರೆ ಕಿರಿಕಿರಿ ಕೂತ್ರೆ ಕಿರಿಕಿರಿ
ಹಗಲೊತ್ತು ನೆಮ್ಮದಿ ಇಲ್ಲ, ರಾತ್ರಿ ಹೊತ್ತು ನಿದ್ದೆ ಇಲ್ಲ. ಅಧ್ಯಕ್ಷಿಣಿಯವರೇ, ನಮಗ್ ನಾವೇ ಬೈಕೋಬಾರ್ದು. ನಮಸ್ಕಾರ. ಅಯ್ಯೋ ದೇವ್ರೆ, ಅವನಿಗೆ ಗೌರಿಪುರದ ಡಾಕ್ಯುಮೆಂಟ್ಸ್ ಬಗ್ಗೆ ಕೇಳದೇ ಇದ್ರೆ ಸಾಕು, ಅವನೇನಾದರೂ ಕೇಳಿಬಿಟ್ರೆ ಎಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ.